ಹಲೋ ಗೈಸ್, ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ನಾವೊಂದು ಇಂಟರ್ವ್ಯೂಗೆ ಹೋದಾಗ ನಮಗೆ ಕಂಪ್ಯೂಟರ್ ನಾಲೆಡ್ಜ್ ಇದೆಯಾ ಅಂತ ಹೇಳಿ ತಿಳ್ಕೊಳ್ಳೋಕ್ಕೋಸ್ಕರ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಎಕ್ಸೆಲ್ ಶೀಟಿನ ಪರಿಚಯ ಇದೆಯಾ ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ಒಂದು ಕೆಲವು ಫಾರ್ಮುಲಾಗಳು. ಓಕೆ, ಸೊ ಈಗ ನಾನೊಂದು ಫಾರ್ಮುಲಾ ರೆಡಿ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಬೇಕಾದಂತಹ ಎಕ್ಸೆಲ್ ಫಾರ್ಮುಲಾಗಳನ್ನ ಪರಿಚಯ ಮಾಡಿದ್ದೀವಿ. ಸ್ವಲ್ಪ ಹೊತ್ತು ಸಮಾಧಾನದಿಂದ ನೋಡಿ. ಓಕೆ, ಸೊ ಇಲ್ಲಿ ಸಮ್ ಅನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇಸ್ ಈಕ್ವಲ್ ಟು ಸಮ್ ಅಂತ ಹೊಡೆದ್ಬಿಟ್ಟು ಅಲ್ಲಿ ಬರೋ ಇದನ್ನೇ ಸೆಲೆಕ್ಟ್ ಮಾಡಿ, ಅವಾಗ ವ್ಯಾಲ್ಯೂ ಒನ್ ವ್ಯಾಲ್ಯೂ ಟೂ ಅಂತೇಳಿ ತೋರಿಸ್ತದೆ. ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ನಮಗೆ ಯಾವ ಟೇಬಲ್ ಅಂದ್ರೆ ಯಾವ ಕಾಲಮ್ನಿಂದ ಎಲ್ಲಿಂದ ಎಲ್ಲಿವರೆಗೆ ನಾವು ಸಮ್ ಕಂಡುಹಿಡಿಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಮಗೆ ನೀಟ್ ಆಗಿ ಅದರ ಪೂರ್ತಿ ಸಮ್ ಬರ್ತದೆ. ಸಮ್ ಅಂತ ಹೇಳಿದ್ರೆ ಗೊತ್ತಲ್ವಾ, ಟೋಟಲ್ ಕಂಡುಹಿಡಿಯೋದು ಅಂತ. ಓಕೆ, ಸೊ ಈ ರೀತಿ ಸಮ್ ಅಂತ ಹೊಡಿತೀರಿ. ಸಮ್ ಅಂತ ಹೊಡೆದಾಗ ಅಲ್ಲಿ ಬ್ರಾಕೆಟ್ ಬಂತು, ಖಾಲಿ ಜಾಗ ಬಂತು. ಆ ಖಾಲಿ ಜಾಗವನ್ನ ನೀವು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಎಲ್ಲಿಂದ ಎಲ್ಲಿವರೆಗೆ ಅಂತ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಮೇಲಿಂದ ಯಾವ ಕಾಲಮ್ ತನಕ ಎಲ್ಲಿಂದ ಎಲ್ಲಿ ತನಕ ಬೇಕು ಅದನ್ನ ಸೆಲೆಕ್ಟ್ ಮಾಡಿ ನೋಡಿ. ಈ ರೀತಿ D14 ನಿಂದ D21 ತನಕ ಬೇಕಿತ್ತು ನನಗೆ, ಅದನ್ನ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಅದರ ಟೋಟಲ್ ಬಂದ್ಬಿಡುತ್ತೆ ಅದು. ಸೊ ಸಮ್ ಕಂಡುಹಿಡಿಯೋದು ಬಹಳ ಈಸಿ. ಈಗ ಒಂದ್ಸರಿ ನೀವು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಸಾಕು, ಆಟೋ ಜನರೇಟೆಡ್ ಇದು. ಅದೇ ಫಾರ್ಮುಲಾಗಳನ್ನ ಬೇರೆ ಕಾಲಮ್ಗಳಿಗೆ ನೀವು ಕಾಪಿ ಪೇಸ್ಟ್ ಮಾಡಿದ್ರೆ ಸಾಕು. ಈ ರೀತಿ ಜಸ್ಟ್ ಲಾಂಗ್ ಪ್ರೆಸ್ ಮಾಡಿ ಹಿಡಿದು ಕಾಪಿ ಕೊಡಿ, ಆಮೇಲೆ ಪೇಸ್ಟ್ ಕೊಡಿ, ರೈಟ್. ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು, ಒಂದೊಂದು ಕಾಲಮ್ ಅಲ್ಲಿ ಎಂಟ್ರಿ ಆಗ್ತಾ ಹೋಗ್ತದೆ. ನೋಡಿ, ಪ್ರತಿಯೊಂದಕ್ಕೂ ನೀವು ಗಮನಿಸಬಹುದು. ನೋಡಿ, ಇದು ಸಮ್ ಕಂಡು ಹಿಡಿದಿದ್ದು, ಅದು G14 ಅಂತಿದೆ. ಇದು ನೋಡಿ H14 ಅಂತಿದೆ. ಓಕೆ, ಸೊ ಫಾರ್ಮುಲಾವನ್ನು ನಾನು ಕಾಪಿ ಮಾಡಿದಾಗ ಆಮೇಲೆ ಅದಕ್ಕೆ ಕರೆಸ್ಪಾಂಡೆನ್ಸ್ ಆಗಿರುವಂತಹ ಕಾಲಮ್ನ ನಂಬರ್ಗಳನ್ನು ಅದು ಆಟೋಮೆಟಿಕಲಿ ಆ್ಯಡ್ ಮಾಡ್ತಾ ಬಂತು. ಓಕೆ, ನೆಕ್ಸ್ಟ್ ಎವರೇಜ್ ನೋಡಿ, ಈಕ್ವಲ್ಸ್ ಎವರೇಜ್ ಬಾಕ್ಸ್ ಬಂತು. ಓಕೆ, ಬಾಕ್ಸ್ ಬಂದಾಗ ವ್ಯಾಲ್ಯೂ ಒನ್ ವ್ಯಾಲ್ಯೂ ಟೂ ಅಂತ ಹೇಳಿದೆ. ಆ ವ್ಯಾಲ್ಯೂ ಒನ್ ವ್ಯಾಲ್ಯೂ ಟೂ ನಲ್ಲಿ ನಾವು ಏನ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು ಪರ್ಟಿಕ್ಯುಲರ್ ಕಾಲಮ್ ಅನ್ನ. ಒಂದ್ ಪಕ್ಷ ನೀವು ರಾಂಗ್ ಆಗಿ ಸೆಲೆಕ್ಟ್ ಮಾಡಿದ್ರೆ ರಾಂಗ್ ಅಂತ ಬರುತ್ತೆ, ಎನ್ ಎ ನಾಟ್ ಅಪ್ಲಿಕೇಬಲ್ ಅಂತ ಬರುತ್ತೆ, ರೈಟ್. ಓಕೆ, ಸೊ ಈಗ ಅದ್ರ ಕೆಳಗಡೆ ಸಮ್ ಅಂತ ಸೆಲೆಕ್ಟ್ ಮಾಡಬಾರ್ದು. ಈಗ ಸಮ್ ಅಂತ ಸೆಲೆಕ್ಟ್ ಆಗಿದೆ ಅದು, ಅದಕ್ಕೆ ನಾಟ್ ಅಪ್ಲಿಕೇಬಲ್ ಅಂತ ಬಂದಿದ್ದು. ಸೊ ಮಿಸ್ಟೇಕ್ ಗಳನ್ನ ಮಾಡಬಾರ್ದು, ಒಂದ್ಸ ನೀವು ಕರೆಕ್ಟ್ ಆಗಿ ಮಾಡಬೇಕು. ಎವರೇಜ್ ಇಸ್ ಈಕ್ವಲ್ ಟು ಎವರೇಜ್, ರೈಟ್. ಎವರೇಜ್ ನೋಡಿ, ಇಲ್ಲಿ ತೋರಿಸ್ತಾ ಇದೆ, ಅಲ್ಲಿ ಸಮ್ಮು ಎವರೇಜ್ ಮ್ಯಾಕ್ಸಿಮಮ್ ಅಂತೇಳಿ ತೋರಿಸ್ತಾ ಇದೆ. ಅವಾಗ ಎವರೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎವರೇಜ್ ಬರುತ್ತೆ ನೋಡಿ. ಹಾಗಾದ್ರೆ C14 ನಿಂದ C21 ತನಕ ಎವರೇಜ್ ಕಂಡುಹಿಡಿದಿದೆ ಇಷ್ಟೇ, ರೈಟ್. ಹಾಗಾದ್ರೆ ಫಾರ್ಮುಲಾಕ್ಕೆ ಇಷ್ಟೇ ಸಿಂಪಲ್. ಇಸ್ ಈಕ್ವಲ್ ಟು ಎವರೇಜ್ ಬ್ರಾಕೆಟ್ ಆರಂಭ ವ್ಯಾಲ್ಯೂ ಒನ್ ಅಂದ್ರೆ ಯಾವ ಕಾಲಮ್ನಿಂದ ಕಾಮ ಈ ಕಾಲಮ್ನವರೆಗೆ ಅಂತೇಳಿ. ನೆಕ್ಸ್ಟ್ ಅದನ್ನ ನೀವು ಫಾರ್ಮುಲಾಗಳನ್ನ ಪೇಸ್ಟ್ ಮಾಡ್ತಾ ಹೋದ್ರೆ ಸಾಕು, ಪಟ್ ಪಟ್ ಅಂತೇಳಿ. ಸೊ ಅದೇ ಫಾರ್ಮುಲಾ ಪ್ರತಿ ಕಾಲಮ್ಗಳಿಗೂ ಅಪ್ಲೈ ಆಗ್ತದೆ. ಎವರೇಜ್ ಕಂಡುಹಿಡಿಯಲಿಕ್ಕೆ ಈಸಿ ಅದು. ನೋಡಿ, ಈಗ ನೋಡ್ಕೊಳ್ಳಿ, ಎವರೇಜ್ C14 ಇಂದ ಇದೆ. ಓಕೆ, ಇದು ಎವರೇಜ್ D14 ಇಂದ ಇದೆ. ಓಕೆ, ಚೇಂಜ್ ಆಗಿರೋದು ನೋಡಿ, ಎವರೇಜ್ E14 ಇಂದ ಇದೆ. ಓಕೆ, ನಾನು ನಿಮ್ಗೆ ತೋರಿಸ್ತಾ ಇರ್ತೀನಲ್ಲ, ಫಾರ್ಮುಲಾನೇ ಚೇಂಜ್ ಆಯಿತು. ಅಂದರೆ ಪ್ರತಿ ಕಾಲಮ್ಗೂ ಫಾರ್ಮುಲಾ ಚೇಂಜ್ ಆಗ್ತದೆ, ಅಂದರೆ ಆಟೋ ಜನರೇಟ್ ಆಗಿ ಬಂದ್ಬಿಡುತ್ತೆ ಅದು. ಓಕೆ, ಅರ್ಥ ಆಯ್ತಲ್ಲ. ಹಾಗಾದ್ರೆ ಫಾರ್ಮುಲಾಗಳಿಗೆ ಇಷ್ಟೇ, ಒಂದು ಸಮ ಚಿಹ್ನೆ ಹಾಕ್ಬೇಕು, ಇಸ್ ಈಕ್ವಲ್ ಟು. ನೆಕ್ಸ್ಟ್ ಏನ್ ಮಾಡಬೇಕು, ಈಗ ಮ್ಯಾಕ್ಸಿಮಮ್ ಕಂಡು ನೋಡೋಣ. ಇಸ್ ಈಕ್ವಲ್ ಟು ಹಾಕಿದೆ, MAX ಮ್ಯಾಕ್ಸಿಮಮ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಬ್ರಾಕೆಟ್ ಹಾಕಿದೆ, ಬ್ರಾಕೆಟ್ ಹಾಕ್ಬಿಟ್ಟು ವ್ಯಾಲ್ಯೂವನ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಿಂದ ಇಲ್ಲಿವರೆಗೆ ಅಂತೇಳಿ, ರೈಟ್. ಇಲ್ಲಿಂದ ಇಲ್ಲಿವರೆಗೆ ಅಂತೇಳಿ ಸೆಲೆಕ್ಟ್ ಮಾಡಬೇಕು. ಓಕೆ, ಅದು ನೀವು ರಾಂಗ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಬರಲ್ಲ, ಅದು ಯಾವ್ದು ಒಂದು ಕಾಲಮ್ ರಾಂಗ್ ಆಗಿದ್ರೆ ಬರಲ್ಲ ಅದು. ಓಕೆ, ಇಲ್ಲಿ ತೋರಿಸ್ತಾ ಇದೆ ನೋಡಿ, MAX 47 ಅಂತ ತೋರಿಸ್ತಿದ್ಯಲ್ಲ, ಅದನ್ನ ಮುಟ್ಟಿದ್ರೆ ಸಾಕು, ಕರೆಕ್ಟ್ ಆಗಿ ಬರ್ತದೆ ಅದು. ಓಕೆ, ಬಂತು ನೋಡಿ, ರೈಟ್. ವ್ಯಾಲ್ಯೂ 1 ಇಂದ ವ್ಯಾಲ್ಯೂ 2 ತನಕ ಮ್ಯಾಕ್ಸಿಮಮ್ ಅಂತೇಳಿ ಸೆಲೆಕ್ಟ್ ಮಾಡಿ, ಈ ರೀತಿ ವಿಡಿಯೋದಲ್ಲಿ ಕಂಡಂಗೆ ಕರೆಕ್ಟ್ ಆಗಿ ಬರ್ತದೆ ಅದು. ಆಮೇಲೆ ನೀವು ಕಟ್ ಅಂಡ್ ಪೇಸ್ಟ್ ಮಾಡಿದ್ರೆ ಸಾಕು, ಒಂದ್ಸರಿ ಬರೋದು ಕಷ್ಟ, ಅದು ಕಷ್ಟ ಅಂತ ಹೇಳಿದ್ರೆ ನೀವು ಸೆಲೆಕ್ಟ್ ಮಾಡೋದೆಲ್ಲ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಬರುತ್ತೆ ಅದು. ಓಕೆ, ಯಾಕೆಂದ್ರೆ ಮೊಬೈಲ್ ಫೋನ್ ಅಂತ ಹೇಳಿದಾಗ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು, ನಂತರ ಸೆಲೆಕ್ಟ್ ಮಾಡ್ಬೇಕು. ಈಗ ಕಾಲಮ್ ರಾಂಗ್ ಆಗಿ ಸೆಲೆಕ್ಟ್ ಆಗಿದೆ ನೋಡಿ, ರಾಂಗ್ ಬಂತಲ್ವಾ, C26 ಅಂತ ಬಂತು ಅಂದ್ರೆ ಅಲ್ಲ, ಅದನ್ನ ಟೋಟಲ್ ಮಾಡೋಕ್ಕಾಗಲ್ಲ, ಟೋಟಲ್ ಮಾಡಿದ್ರೆ ಬೇರೆ ಏನೋ ಬರುತ್ತೆ, ಮ್ಯಾಕ್ಸಿಮಮ್ ಅದರಲ್ಲಿ ಮ್ಯಾಕ್ಸಿಮಮ್ ಬೇರೆ ತೋರಿಸ್ತದೆ. ಸೊ ಅದು ರಾಂಗ್ ಆಗಿದೆ ಅಂತ ಅರ್ಥ. ಓಕೆ, ರಾಂಗ್ ಆದ್ರೆ ಮತ್ತೆ ನೀವು ಅದನ್ನ ಕ್ಲಿಯರ್ ಮಾಡಿಬಿಟ್ಟು ಅದು ಯಾವ ವ್ಯಾಲ್ಯೂ 1 ವ್ಯಾಲ್ಯೂ 2 ಅಲ್ಲಿಂದ ಮಾಡ್ತಾ ಹೋಗಿ,
ಹಾಗೆ ಅದು ಓಕೆ ಕೆಲವು ಟೈಮ್ ನಮಗೆ ಸೆಲೆಕ್ಟ್ ಮಾಡುವಾಗ ರಾಂಗ್ ಬರುತ್ತೆ ಅದು ರಾಂಗ್ ಬರುತ್ತೆ ಅಂದ್ರೆ ನಾವು ಮಿಸ್ಟೇಕ್ ಮಾಡಿದೀವಿ ಅದಕ್ಕೋಸ್ಕರ ಅಂದ್ರೆ ಲಾಂಗ್ ಪ್ರೆಸ್ ಮಾಡಿ ಹಿಡಿದುಬಿಟ್ಟು ಮಾಡಿದಾಗ ಆ ರೀತಿ ಬರುತ್ತೆ ಅದು ಓಕೆ ಆಮೇಲೆ ನೋಡಿ ಈಗಾಗದೆ ನಿಮಗೆ ಗೊತ್ತಾಯ್ತು ಹೇಗೆ ಅಂತ ಹೇಳಿ ಅಲ್ವಾ ಇಷ್ಟು ಫಾರ್ಮ್ ಅನ್ನು ಇನ್ನು ಮೋಡ್ ಕಂಡುಹಿಡಿಬಹುದು ಮಿನಿಮಮ್ ಎಲ್ಲ ಕಂಡುಹಿಡಿಬಹುದು ಮೇಲೆ ಕಾಣುವಂತ 3 ಡಾಟ್ ಅನ್ನು ಪ್ರೆಸ್ ಮಾಡಿಬಿಟ್ಟು ಎಕ್ಸೆಲ್ ಶೀಟ್ ಗೆ ಸೆಲೆಕ್ಟ್ ಮಾಡಿ ಅಥವಾ PDF ಗೆ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ ಆಮೇಲೆ ಶೇರ್ ಮಾಡಿ ನೀವು ಬೇಕಾದ ವ್ಯಕ್ತಿಗಳಿಗೆ ನೀವು ಶೇರ್ ಮಾಡ್ಕೊಳ್ಳಬಹುದು ಈ ಡಾಕ್ಯುಮೆಂಟ್ ಅನ್ನು ಎಕ್ಸೆಲ್ ಶೀಟ್ ಅಲ್ಲಿ ನೀವು ಶೇರ್ ಮಾಡೋದಾದ್ರೆ ಅವರಿಗೆ ಎಡಿಟ್ ಮಾಡಬಹುದು ರೈಟ್ ಅದೇ ನೀವು PDF ರೂಪದಲ್ಲಿ ಕಳಿಸಿ ಕೊಡೋದಾದ್ರೆ ಅಲ್ಲಿ ಏನು ಮಾಡಕ ಬರಲ್ಲ ನೀವೇ ಮಾಡಿದ್ದು ಫೈನಲ್ ಅದಕ್ಕೆ ಓಕೆ ಸೋ ಹಾಗಾದ್ರೆ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಬೇಕು ಒಂದು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಗಳನ್ನು ಸಾಮಾನ್ಯವಾಗಿ ನಾವು ಒಂದು ಇಂಟರ್ವ್ಯೂ ಹೋದಾಗ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅವುಗಳನ್ನು ಇನ್ಕ್ಲೂಡ್ ಮಾಡಿ ಈ ವಿಡಿಯೋವನ್ನು ಮಾಡಿದ್ದೀವಿ ಓಕೆ ಸೋ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಮುಂದಿನ ವಿಡಿಯೋ ಇದೆ ರೀತಿ ಇಂಪಾರ್ಟೆಂಟ್ ಆಗಿರುವಂತ ಸುಮಾರು ವಿಡಿಯೋಗಳನ್ನು ನಮ್ಮ ಚಾನೆಲ್ ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದೀವಿ ರೈಟ್ ಮುಂದೆನೂ ಕೂಡ ನಿಮ್ಮ ಕೋಆಪರೇಷನ್ ಇರಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದೀನಿ ಓಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು